ನೋಡೋಣ. ಬಿಜೆಪಿಯಲ್ಲಿ ಖಾತೆ ಕ್ಯಾತೆ ಇನ್ನೂ ನಿಂತಿಲ್ಲ. ಸಚಿವ ಆನಂದ್ ಸಿಂಗ್ ಖಾತೆ ಬದಲಾವಣೆ ಮಾಡದೇ ಇದ್ರೆ ರಾಜೀನಾಮೆ ಕೊಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾರಂತೆ. ಇದಕ್ಕಾಗಿ ಭಾನುವಾರದವರೆಗೆ ಸಿಎಂಗೆ ಡೆಡ್ ಲೈನ್ ಕೊಟ್ಟಿದ್ದಾರಂತೆ. ಭಾನುವಾರದ ಒಳಗೆ ಖಾತೆ ಬದಲಾವಣೆ ಮಾಡದೇ ಇದ್ರೆ ತನ್ನ ಮುಂದಿನ ನಿರ್ಧಾರ ತಿಳಿಸ್ತೀನಿ ಅಂತ ಸಿಎಂ ಬೊಮ್ಮಾಯಿಗೆ ಆನಂದ್ ಸಿಂಗ್ ಹೇಳಿದ್ದಾರಂತೆ. ಈಗಾಗಲೇ ಖಾತೆ ಬದಲಾವಣೆ ಇಲ್ಲ ಅಂತ ಸಿಎಂ ಬೊಮ್ಮಾಯಿ ಖಡಕ್ಕಾಗಿ ಹೇಳಿದ್ದಾರಂತೆ. ಸಿಎಂ ಮಾತಿನಿಂದ ಸಚಿವ ಆನಂದ್ ಸಿಂಗ್ ಕೋಪಗೊಂಡಿದ್ದಾರಂತೆ. ನಾನು ಬಯಸಿದ್ದ ಖಾತೆ ಸಿಗದೇ ಇದ್ರೆ ರಾಜೀನಾಮೆ ಕೊಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾರಂತೆ. ಇನ್ನು ಕಳೆದ 14 ವರ್ಷಗಳಿಂದ ಹೊಸಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಕಚೇರಿಯನ್ನ ತೆರವುಗೊಳಿಸಿದ್ದಾರೆ. ಆನಂದ್ ಸಿಂಗ್ ನಡೆಯಿಂದ ಬಿಜೆಪಿಯಲ್ಲಿ ಆತಂಕದ ಜೊತೆಗೆ ಭಿನ್ನಮತೀಯ ಚಟುವಟಿಕೆ ಜೋರಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತ ಖಾತೆ ಕಿತ್ತಾಟ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಸಿಎಂ ವಿರುದ್ಧ ಮುನಿಸಿಕೊಂಡಿರುವಂತ ಕೆಲ ಸಚಿವರು ಖಾತೆ ಹಂಚಿಕೆಯಾಗಿ 3 ದಿನ ಕಳೆದರೂ ಇಲಾಖೆಯ ಹೊಣೆಯನ್ನ ವಹಿಸಿಕೊಂಡಿಲ್ಲ. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಮುಜರಾಯಿ ಹಜ್ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಾರಿಗೆ ಎಸ್ಟಿ ಅಭಿವೃದ್ಧಿ ಸಚಿವ ಶ್ರೀರಾಮುಲು ಕೂಡ ಖಾತೆ ವಹಿಸಿಕೊಂಡಿಲ್ಲ. ಈ ಮೂಲಕ ಖಾತೆ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನು ಖಾತೆ ಕ್ಯಾತೆ ಸಿಎಂ ಬೊಮ್ಮಾಯಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಸಚಿವ ಆನಂದ್ ಸಿಂಗ್ ರಾಜೀನಾಮೆ ಬೆದರಿಕೆಯಿಂದ ಸಿಎಂಗೆ ಟೆನ್ಷನ್ ಜಾಸ್ತಿಯಾಗಿದೆ. ಅಲ್ಲದೆ ಇತರೆ ಸಚಿವರು ಖಾತೆ ಬದಲಾವಣೆಗೆ ಒತ್ತಡದ ತಂತ್ರದಿಂದ ಸಿಎಂ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಒಂದ್ ಕಡೆ ಎಂಟಿಬಿ ನಾಗರಾಜ್ ಒತ್ತಡವನ್ನ ಹಾಕುತ್ತೆ, ಇನ್ನೊಂದ್ ಕಡೆ ಆನಂದ್ ಸಿಂಗ್ ರಾಜೀನಾಮೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಬ್ಬರನ್ನು ಸಮಾಧಾನ ಪಡಿಸೋದೇ ಸಿಎಂಗೆ ದೊಡ್ಡ ಸವಾಲಾಗಿದೆ. ಇನ್ನು ಕೇಸರಿ ಪಡೆಯಲ್ಲಿ ಭುಗಿಲೆದ್ದಿರುವಂತ ಖಾತೆ ಅಸಮಾಧಾನ ಶಮನಗೊಳಿಸಲು ಸಿಎಂ ಬೊಮ್ಮಾಯಿ ಬಿಎಸ್ವೈ ಮೊರೆ ಹೋಗಿದ್ದಾರೆ. ನಿನ್ನೆ ಸಿಎಂ ಬೊಮ್ಮಾಯಿ ಯಡಿಯೂರಪ್ಪ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾದರು. ಬೊಮ್ಮಾಯಿಗೆ ಸಚಿವರಾದ ಆರ್ ಅಶೋಕ್, ಮುನಿರತ್ನ ಸಾಥ್ ಕೊಟ್ರು. ಬಿಎಸ್ವೈ ಜೊತೆಗೆ ಖಾತೆ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಂತೆ. ಅಲ್ಲದೆ ಪಕ್ಷದಲ್ಲಿನ ಅಸಮಾಧಾನವನ್ನ ಹೇಗೆ ಶಮನಗೊಳಿಸಬೇಕು ಅನ್ನೋದರ ಬಗ್ಗೆನೂ ಬಿಎಸ್ವೈ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಡಿಯೂರಪ್ಪ ಭೇಟಿ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಸಿಎಂ ಬೊಮ್ಮಾಯಿ ಹೊರಟೋದರು. ಇನ್ನು ಮಂತ್ರಿ ಸ್ಥಾನ ಸಿಗದೇ ಇರೋದಕ್ಕೆ ಅಸಮಾಧಾನಗೊಂಡಿರುವಂತ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ದೆಹಲಿಗೆ ತೆರಳಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಾಯಕರನ್ನ ರೇಣುಕಾಚಾರ್ಯ ಭೇಟಿಯಾಗಲಿದ್ದಾರೆ. ಮೊದಲಿಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿಯಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತ ರಮೇಶ್ ಜಾರಕಿಹೊಳಿ, ಸಿಪಿ ಯೋಗೀಶ್ವರ್ ಹಾಗೂ ರೇಣುಕಾಚಾರ್ಯ ಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಜೊತೆಗೆ ಮೂವರೂ ಸೇರಿ ಹೈಕಮಾಂಡ್ಗೆ ದೂರು ನೀಡುತ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಅತೃಪ್ತ ಶಾಸಕರು ಸಭೆ ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ರಿಯಾಕ್ಟ್ ಮಾಡಿದ್ದಾರೆ. ಸುಮ್ಮನೆ ಮಾಧ್ಯಮಗಳಲ್ಲಿ ಸಭೆ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಹೊಸ ಸಿಎಂ ಬೊಮ್ಮಾಯಿ ಸಮರ್ಥ ಆಡಳಿತಗಾರರು, ಮೇಧಾವಿ, ಬುದ್ಧಿವಂತ ಸಿಎಂ ಆಗಿದ್ದಾರೆ. ಯಾವುದೇ ಗೊಂದಲ ಇದ್ರೂ ಕೂಡ ಸಮರ್ಥವಾಗಿ ಎದುರಿಸ್ತಾರೆ ಅಂತ ಹೇಳಿದ್ದಾರೆ. ಭಾಳ ಕೆಪೇಬಲ್ ಅಡ್ಮಿನಿಸ್ಟ್ರೇಟರ್ ಅವರು, ಒಬ್ಬ ಅತ್ಯಂತ ಓದಿದ ಮೇಧಾವಿ ಬುದ್ಧಿವಂತ ಮುಖ್ಯಮಂತ್ರಿ ಅವರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ಅತ್ಯಂತ ಹೆಚ್ಚು ಪುಸ್ತಕ ಓದಿದಂಥ ಪಾಲಿಟಿಷಿಯನ್ಗಳು ಯಾರು ಅದಾರ ಅಂತಂದ್ರೆ ಅದರಾಗೆ ಟಾಪ್ ಲಿಸ್ಟಾಗ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ. ಅಷ್ಟೇ, ಎಲ್ಲ ವಿಷಯಗಳ ಬಗ್ಗೆ ಸಚಿವ ಈಶ್ವರಪ್ಪ ಮೇಲಿಂದ ಮೇಲೆ ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಒಂದಂದ್ರೆ ಎರಡು ಸಲ ಹೊಡೀರಿ ಅಂತ ವಿವಾದ ಎಬ್ಬಿಸಿದ್ದ ಈಶ್ವರಪ್ಪ ಈಗ ಮತ್ತೊಂದು ಹೊಸ ಎಡವಟ್ಟಿನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಡುಕ ಡ್ಯಾಶ್ ಮಕ್ಕಳು ಅಂತ ನಾಲ್ಗೆ ಹರಿಬಿಡೋ ಮೂಲಕ ಅವಾಚ್ಯ ಪದಗಳಿಂದ ಕಾಂಗ್ರೆಸ್ ನಾಯಕರನ್ನ ನಿಂದನೆ ಮಾಡಿದ್ದಾರೆ. ಯಾವಾಗ ತಾವಾಡಿದ ಮಾತಿನ ಅರಿವಾಯಿತು, ತಾನು ಕೆಟ್ಟ ಪದ ಬೈದಿದ್ದನ್ನ ಹಾಕಬೇಡಿ, ಆ ಮಾತನ್ನ ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಈ ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದರೆ, ಇವ್ರು ಏನು ಹೇಳ್ತಾ ಇದ್ದೀವಿ, ಏನು ಬಿಡ್ತಾ ಇದ್ದೀವಿ ಒಂದೂ ಕಲ್ಪನೆ ಇಲ್ಲ. ಇದನ್ನು ನಾವು ನೇರವಾಗಿ ಹೇಳಿದ್ರೆ ಜೋಕರ್ ಅಂತ ಬದಲಾಸ್ಕೊಳ್ಳಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಅಂತ ಹೇಳಿದ ಪದವನ್ನು ದಯವಿಟ್ಟು ವಿಡ್ರಾ ಮಾಡಿದ್ದೀನಿ. ನಾನು ಇವ್ರು ದಡ್ ಅಂತ ಹೇಳಿದ್ದಕ್ಕೋಸ್ಕರ ದಡ್ ಅಂತ ರಿಯಾಕ್ಟ್ ಮಾಡಿದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನು ವಿಡ್ರಾ ಮಾಡಿದ್ದೀನಿ. ಈಶ್ವರಪ್ಪ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಸಿದ್ದು, ಈಶ್ವರಪ್ಪನಿಗೆ ಸಂಸ್ಕಾರ ಸಂಸ್ಕೃತಿಯೇ ಗೊತ್ತಿಲ್ಲ, ಅವರಿಂದ ಬದಲಾವಣೆ ನಿರೀಕ್ಷೆ ಮಾಡಲೇಬಾರದು ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸಂಸ್ಕೃತಿ ಸಂಸ್ಕಾರ ಇದ್ದವರು ಇಂಥ ಪದಗಳನ್ನೇ ಬಳಸೋದು, ಅವ್ರು ಬಂದಿರತಕ್ಕಂಥ ದಾರಿ ಅಂತಿದ್ದು, ಅದರಿಂದ ಅವರಿಂದ ಒಳ್ಳೇದನ್ನು ನಿರೀಕ್ಷೆ ಮಾಡಕ್ಕೆ ಸಾಧ್ಯನೇ ಇಲ್ಲ.
ಇದು ನಾಲ್ಗೆ ಅವರ ಆಚಾರ ತೋರಿಸುತ್ತೆ ಅವರ ತಂದೆ ತಾಯಂದಿರು ಈ ತರದ ಒಂದು ಕಲ್ಚರ್ನ ಕಲಿಸಿದ್ದಾರೆ ಅವರಿಗೆ ಈ ತರದ ಭಾಷೆ ಬಳಸೋವರನ್ನ ಮೊದಲು ಪಕ್ಷದಿಂದ ತೆಗೆದಾಕ್ತಾರೆ ಅವರಿಗೆ ಉಚ್ಚಿಡಿದೆ ಅಂತ ಕಾಣುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ನಿಮಾನ್ಸ್ ಅದು ಮೆಂಟಲ್ ಹೆಲ್ತ್ಗೆ ಇಡೀ ಏಷ್ಯಾದಲ್ಲೇ ಬಹಳ ಪ್ರಸಿದ್ಧವಾದಂಥ ಆಸ್ಪತ್ರೆ ಆದಷ್ಟು ಬೇಗ ಈಶ್ವರಪ್ಪನವ್ರಿಗೆ ಆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಒಳ್ಳೆಯ ಒಂದು ಉಪಚಾರ ಮಾಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ನಾನು ಸುಧಾಕರ್ರಲ್ಲಿ ನಾನು ಒತ್ತಾಯ ಮಾಡ್ತೇನೆ ಅಪ್ಪ ಈಶ್ವರಪ್ಪನವರು ಬಹಳ ಸಂಸ್ಕೃತದಲ್ಲಿ ಬಹಳ ಪಂಡಿತರವರು ಬಹಳ ವೇದ ಅಭ್ಯಾಸ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು ಏನು ಅಳವಡಿಸ್ಕೊಂಡಿದ್ದಾರಲ್ಲ ಆ ಭಾಷೆ ಆ ಸಂಸ್ಕೃತಿನೆಲ್ಲ ಬಿಚ್ಚಿ 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 ಹೇಳ್ತಾರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದು ಯಾವುದೋ ಇನ್ನೊಂದು ದಿನ ಅಷ್ಟು ಕೊಟ್ಟರು ನೆಗೆ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅವ್ರ ಪಾಂಡಿತ್ಯ ಜನಕ್ಕೆ ಅರ್ಥ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರ ವಿರುದ್ಧ ಅವಹೇಳನಕಾರಿ ಪದ ಬಳಸಿದ್ದಕ್ಕೆ ಸಚಿವ ಈಶ್ವರಪ್ಪ ಹೇಳಿಕೆ ಖಂಡಿಸಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಚಿವ ಈಶ್ವರಪ್ಪನವರ ಸರ್ಕಾರಿ ನಿವಾಸ ಎದುರು ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಈಶ್ವರಪ್ಪ ಕೂಡಲೇ ಕ್ಷಮಾಪಣೆ ಕೇಳುವಂತೆ ಆಗ್ರಹ ಮಾಡಿದರು ಕಾಂಗ್ರೆಸ್ ನಾಯಕರ ವಿರುದ್ಧ ಅವಾಚ್ಯ ಪದ ಬಳಸಿದ್ದ ಸಚಿವ ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಪ್ರಚಾರ ಸಮಿತಿ ದೂರನ್ನು ಕೊಟ್ಟಿದೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ ಕೂಡಲೇ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಈಶ್ವರಪ್ಪ ಬಾಯಿಂದ ಬಂದಿರುವಂತಹ ಮಾತುಗಳನ್ನು ಹೇಳೋಕೂ ಕೂಡ ಕಷ್ಟ ಈಶ್ವರಪ್ಪ ನಾಲಿಗೆ ಹರಿಬಿಟ್ಟಿದ್ದು ಇದೇ ಮೊದಲೇನಲ್ಲ ಕ್ರಮ ಕೈಗೊಳ್ಳದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕೆಪಿಸಿಸಿ ಪ್ರಚಾರ ಸಮಿತಿ ಎಚ್ಚರಿಕೆಯನ್ನು ಕೊಟ್ಟಿದೆ ಸಚಿವ ಈಶ್ವರಪ್ಪ ಅವಾಚ್ಯ ಶಬ್ದ ಬಳಸಿದ್ದಕ್ಕೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಈ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಈಶ್ವರಪ್ಪ ಆ ಪದವನ್ನ ವಿತ್ಡ್ರಾ ಮಾಡಿದ್ದೀನಿ ಕಾಂಗ್ರೆಸ್ನವರು ರಾಜಕಾರಣ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನು ಪದ ಬಳಕೆಗೆ ಕ್ಷಮೆ ಯಾಚಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಒಂದ್ ಸಾರಿ ಆಗೋಯ್ತಲ್ಲ ಮತ್ತೆ ಅದೇ ಮಾಡಕ್ಕಾಗುತ್ತಾ ಅಂತ ಈಶ್ವರಪ್ಪ ಹೇಳಿದ್ರು ಅಂತ ನಮ್ಮ ಪಕ್ಷದ ಕಾರ್ಯಕರ್ತ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನ ಹೇಳಿದ್ದು ಇದನ್ನ ಮಾನ್ಯ ಹರಿಪ್ರಸಾದ್ ಅವರು ಹೇಳಿಕೆಗಳು ಕೊಟ್ಟಿದ್ದೇನು ಇದು ನಾಗ್ಪುರ್ ಯೂನಿವರ್ಸಿಟಿಗೆ ಕೊಟ್ಟಂಥ ಹೇಳಿಕೆಗಳಿದ್ದು ಇದಕ್ಕೆ ಅವರಿಗೀಗ ಅರ್ಥವೇ ಇಲ್ಲ ಇದಕ್ಕೆ ಹಂಗಾಗಿ ಅವ್ರಿಗೆ ಹೆಸರೇ ಬದಲಾವಣೆ ಮಾಡಬೇಕು ಈ ರೀತಿ ಅವರದೇ ಪದಗಳು ಬಳಸ್ತರು ನಾನು ಹೇಳಿದೆ ಇದು ಒಳ್ಳೆಯದಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಭೆಯಲ್ಲಿ ಇದನ್ನು ಹೇಳಿದ್ದು ಹೌದು ನಾನು ಅದಕ್ಕೆ ಭಾಳ ಹಗುರವಾಗಿ ಮಾತುಗಳು ಆಡಿದ್ರು ಮತ್ತು ಅದಾದ ನಂತರ ನರೇಂದ್ರ ಮೋದಿಯವರಿಗೆ ಈ ರೀತಿ ಸುಲಭ ಶೌಚಾಲಯಕ್ಕೆ ಅವ್ರ ಹೆಸರಿಡಬೇಕು ಅಂತಂದರು ಸಿಟ್ಟು ಬಂತು ನನಗೆ ನಾನು ಪದ ಬಳಸಿದ್ದೀನಿ ಅದೇ ವಿತರಣೆ ಮಾಡಿದ್ದೀನಿ ರಾಜಕೀಯ ಮಾಡ್ತಾರೆ ಮಾಡಲಿ ಬಿಡಿ ಈಗಲೂ ಆ ಪದ ಬಳಕೆಗೆ ಕ್ಷಮೆ ಆಚರಿಸ್ತೀರಾ ನಾನು ಒಂದ್ಸರಿ ಆಗೋಯ್ತಲ್ಲ ಇನ್ನು ಅದೇ ಮಾಡ್ಕೊಂತ ಬೆಳಗ್ಗೆ ಸಾಕಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚಾಮರಾಜಪೇಟೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ನಿವಾಸಕ್ಕೆ ಭೇಟಿ ನೀಡಿದರು ಇತ್ತೀಚೆಗಷ್ಟೇ ಜಮೀರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು ಇದರ ಬೆನ್ನಲ್ಲೇ ಡಿಕೆಶಿ ಜಮೀರ್ ಮನೆಗೆ ಭೇಟಿ ನೀಡಿ ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಪಕ್ಷದ ಒಬ್ಬ ಹಿರಿಯ ಮುಖಂಡ ಶಾಸಕರು ನಾನು ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ ಯಾಕೆ ಏನು ಎತ್ತ ಅಂತ ಹೇಳಿ ಸ್ವಲ್ಪ ನೋಟ್ಸ್ನ ಎಕ್ಸ್ಚೇಂಜ್ ಮಾಡಿಕೊಡಿದ್ದೀನಿ ನನ್ನ ಕೈಲಿ ಏನು ಮಾರ್ಗದರ್ಶನ ಕೊಡಬೇಕು ಅಷ್ಟು ಬಿಟ್ಟರೆ ಸಾಹಸ ಕಲಾವಿದ ವಿವೇಕ್ ದುರ್ಮರಣ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಹಿರಿಯ ಕಲಾವಿದರ ಸಭೆಯನ್ನು ಸಿಎಂ ಬೊಮ್ಮಾಯಿ ಕರೆದಿದ್ದಾರೆ ಇವತ್ತು ಸಂಜೆ 4:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ನಿಯಮಗಳನ್ನು ಪಾಲಿಸದೇ ಚಿತ್ರೀಕರಣ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ ಇವತ್ತಿನ ಸಭೆಯಲ್ಲಿ ಹೊಸ ನಿಯಮಗಳನ್ನು ತರೋ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಸಭೆಯಲ್ಲಿ ಹೊಸ ನಿಯಮ ಜಾರಿಗೊಳಿಸುವ ಬಗ್ಗೆಯೂ ಕೂಡ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಲವ್ ಯು ರಚ್ಚು ಚಿತ್ರ ಶೂಟಿಂಗ್ ವೇಳೆ ಫೈಟರ್ ವಿವೇಕ್ ಸಾವನ್ನಪ್ಪಿದ್ರು ನಿನ್ನೆ ಚಾಮರಾಜಪೇಟೆ ಚಿತ್ತಾಗಾರದಲ್ಲಿ ವಿವೇಕ್ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ಅಂತ್ಯಕ್ರಿಯೆಯಲ್ಲಿ ವಿವೇಕ್ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಪಾಲ್ಗೊಂಡಿದ್ರು ಇನ್ನು ಪೊಲೀಸರ ಕೈಗೆ ಸಿಗದೆ ಅಜ್ಞಾತ ಸ್ಥಳದಲ್ಲಿರುವಂತಹ ನಿರ್ಮಾಪಕ ಗುರು ದೇಶಪಾಂಡೆ ಮೃತ ವಿವೇಕ್ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡುವುದಾಗಿ ಹೇಳಿದ್ದಾರಂತೆ ಬಿಜೆಪಿ ನಗರಸಭಾ ಸದಸ್ಯೆ ಮಂಗಳಮ್ಮ ಮನೆ ಮೇಲೆ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಪೊಲೀಸರ ವಿರುದ್ಧ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ರೌಡಿಗಳು ತಮ್ಮ ಬಜಾರ್ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಈ ಹಿಂದೆ ಪೊಲೀಸರೇ ರಾಜಿ ಮಾಡಿಸಿದ್ದಾರೆ ಹಾಗಾಗಿ ಪೊಲೀಸರೇ ಚನ್ನಪಟ್ಟಣದಲ್ಲಿ ರೌಡಿಸಂಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ
ಬಿಜೆಪಿ ಸದಸ್ಯ ಮಂಗಳಮ್ಮ ಮನೆಗೆ ಭೇಟಿ ಕೊಟ್ಟು ಧೈರ್ಯವನ್ನು ತುಂಬಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 1338 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 31 ಮಂದಿ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ 36848 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 1947 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 1.05ಕ್ಕೆ ಕುಸಿದಿದೆ. ಸಾವಿನ ಪ್ರಮಾಣ ಶೇಕಡಾ 2.31ರಷ್ಟಿದೆ. ಬೆಂಗಳೂರಲ್ಲಿ ನಿನ್ನೆ 315 ಕೊರೋನಾ ಕೇಸ್ಗಳು ದಾಖಲಾಗಿದ್ದು 3 ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆಯ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇಂತಹ ಹೊತ್ತಲ್ಲಿ ಸಾಲು ಸಾಲು ಹಬ್ಬಗಳು ಬರ್ತಾ ಇರೋದ್ರಿಂದ ಸರ್ಕಾರ ಕಟ್ಟೆಚ್ಚರ ವಹಿಸಲು ಮುಂದಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಸಚಿವ ಆರ್ ಅಶೋಕ್, ಹಬ್ಬ ಹರಿದಿನಗಳನ್ನ ಕೋವಿಡ್ ನಿಯಮ ಪಾಲನೆ ಮೂಲಕವೇ ಆಚರಣೆ ಮಾಡಬೇಕು. ಇದಕ್ಕೆ ಅಂತಾನೆ ಅತಿ ಶೀಘ್ರದಲ್ಲಿ ಹೊಸ ಆದೇಶವೊಂದನ್ನ ನಾವು ಹೊರಡಿಸ್ತೀವಿ, ಸಿಎಂ ಜೊತೆ ಚರ್ಚೆ ಮಾಡಿ ಹಲವು ನಿಬಂಧನೆಗಳನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಮೂರನೇ ಅಲೆಯನ್ನು ತಡೆಗಟ್ಟೋದಕ್ಕೆ ಈಗಾಗಲೇ ಹಂತ ಹಂತವಾಗಿ ಏನು ರೂಲ್ಸ್ಗಳನ್ನು ಮಾಡ್ತಾ ಇದ್ದೀರಿ, ಅದು ಇನ್ನಷ್ಟು ಕಠಿಣ ರೂಲ್ಸ್ಗಳನ್ನು ಮಾಡೋ ಮುಖಾಂತರ ನಾವು ಇದು ಕೋವಿಡ್ನ ಮೂರನೇ ಅಲೆಯನ್ನು ಇಲ್ಲಿ ತಡೆಯುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀರಿ, ಅದಕ್ಕೋಸ್ಕರ ತಯಾರಿನೂ. ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕೊರೋನಾ ಜಾಸ್ತಿ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 8 ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಆದರೆ ಕೊಡಗಿನಲ್ಲೂ ವೀಕೆಂಡ್ ಲಾಕ್ಡೌನ್ ಮತ್ತು ರಾತ್ರಿ ಕರ್ಫ್ಯೂ ಜಾರಿ ಮಾಡಿರೋದಕ್ಕೆ ಪ್ರವಾಸೋದ್ಯಮ ಅವಲಂಬಿತರು ಹಾಗೂ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಜಿಲ್ಲೆಯಲ್ಲಿ ಸಾವಿರಾರು ಕುಟುಂಬಗಳು ಪ್ರವಾಸೋದ್ಯಮವನ್ನೇ ಅವಲಂಬಿಸಿ ಬದುಕ್ತಾ ಇವೆ. ವೀಕೆಂಡ್ ಲಾಕ್ ಜಾರಿ ಮಾಡಿರೋದ್ರಿಂದ ವ್ಯಾಪಾರ ವಹಿವಾಟು ಸ್ತಬ್ಧವಾಗಿದೆ. ಇದರಿಂದಾಗಿ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬದುಕೂ ಬೇಕು, ಜೀವನೂ ಬೇಕು, ಅದೆರಡೂ ಬೇಕು, ಬೇಡ ಅಂತ ಹೇಳೋದಿಲ್ಲ. ಇದಕ್ಕಿರತಕ್ಕಂಥ ಕೆಲವು ನಿಯಮಗಳನ್ನು ಬಿಗಿಯಾಗಿ ಪಾಲನೆ ಮಾಡಬೇಕಾಗುತ್ತೆ. ನಿಯಮ ಪಾಲನೆ ಮಾಡುವುದರಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಎಲ್ಲೋ ಎಡವಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮಲ್ಲಿ ಬಿಗಿಯಾದಂಥ ನಿಯಮಗಳಿಲ್ಲ. ದಿವಸಕ್ಕೊಂದು ತೀರ್ಮಾನ ತಗೊಳ್ಳುವಂತಕ್ಕಂಥ ಒಂದು ನಿಯಮಗಳನ್ನು ನೋಡ್ತಾ ಇದ್ದೀವಿ. ತಾಪತ್ರಯ ಇದೆ, ಸಾಧಾರಣ ಮನುಷ್ಯನಿಗೆ ಜೀವನ ಮಾಡೋದೇ ಕಷ್ಟ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಜಿಲ್ಲೆಗಳಲ್ಲಿ ಧ್ವಜಾರೋಹಣ ಮಾಡಲು ಸಚಿವರ ನೇಮಕ ಮಾಡಿದ್ದಾರೆ. ಎಲ್ಲಾ ಜಿಲ್ಲೆಗಳಿಗೂ ಸಚಿವರ ನೇಮಿಸಿ ಸಿಎಂ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಂಟಿಬಿ ನಾಗರಾಜ್, ಈಶ್ವರಪ್ಪ ಶಿವಮೊಗ್ಗ, ಉಮೇಶ್ ಕತ್ತಿ ಬಾಗಲಕೋಟೆ, ಅಂಗಾರ ದಕ್ಷಿಣ ಕನ್ನಡ ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೆ ಸಚಿವರನ್ನು ಸೇರಿಸಿದ್ದಾರೆ. ತಮ್ಮ ಚುನಾವಣಾ ಅಭ್ಯರ್ಥಿಗಳ ಅಪರಾಧ ದಾಖಲೆಗಳನ್ನು ಬಹಿರಂಗಪಡಿಸದ ಕಾರಣಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ 9 ರಾಜಕೀಯ ಪಕ್ಷಗಳು ನ್ಯಾಯಾಂಗ ನಿಂದನೆ ಎಸಗಿವೆ ಅಂತ ಹೇಳಿರುವಂತಹ ಸುಪ್ರೀಂ ಕೋರ್ಟ್ ಅವುಗಳಿಗೆ ದಂಡವನ್ನು ವಿಧಿಸಿದೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಇತರೆ 5 ಪಕ್ಷಗಳಿಗೆ ತಲಾ 1,00,000 ರೂಪಾಯಿ ದಂಡವನ್ನು ವಿಧಿಸಿದರೆ ಬಿಹಾರ ವಿಧಾನಸಭೆ ಚುನಾವಣೆ ವೇಳೆ ಆದೇಶ ಪಾಲಿಸದ ಕಾರಣಕ್ಕೆ ಸಿಪಿಎಂ ಮತ್ತು ಎನ್ಸಿಪಿಗಳಿಗೆ ತಲಾ 5,00,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ಒಂದು ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ. ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ. ದಾವಣಗೆರೆಯಲ್ಲಿ ನಿರಂತರ ಜ್ಯೋತಿ ಯೋಜನೆಯಲ್ಲಿ ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. 2014-15 ಸಾಲಿನಲ್ಲಿ ಉಚಿತ ವಿದ್ಯುತ್ ನೀಡಲು ನಿರಂತರ ಜ್ಯೋತಿ ಯೋಜನೆ ಬಂದಿತ್ತು. ಹರಿಹರ ತಾಲೂಕಿನ ಹನಗವಾಡಿಯಿಂದ ಧೂಳೆಬಳೆವರೆಗೆ ನಿರಂತರ ಜ್ಯೋತಿ ವಿದ್ಯುತ್ ಲೈನ್ ಎಳೆಯಲಾಗಿತ್ತು. ಈ ವೇಳೆ ವಿದ್ಯುತ್ ಕಂಬ ಅಳವಡಿಕೆ, ಜಂಗಲ್ ತೆರವು ಅಂತ ಸಾಕಷ್ಟು ಹಣವನ್ನು ಅಧಿಕಾರಿಗಳು ಲೂಟಿ ಹೊಡೆದಿದ್ದಾರಂತೆ. 2018ರಲ್ಲಿ ಸುರಿದ ಮಹಾಮಳೆ ಮಲೆನಾಡಿಗರ ಬದುಕನ್ನೇ ನುಂಗಿ ನೀರು ಕುಡಿದಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹುಲಿಗರಡಿ ಗ್ರಾಮದ ಶಾಂಭವಿ ಕುಟುಂಬ ಮನೆಯನ್ನ ಕಳ್ಕೊಳ್ತು. ಮುಚ್ಚಿದ ಶಾಲೆಯಲ್ಲೇ ಬದುಕ್ತಾ ಇದ್ದಾರೆ. ಅಡುಗೆ, ಊಟ, ವಾಸ, ನಿದ್ರೆ ಎಲ್ಲ ಶಾಲೆಯಲ್ಲೇ. ಸ್ನಾನಕ್ಕೆ ಬಾತ್ರೂಮ್ ಇಲ್ಲ, ಶೌಚಾಲಯವೂ ಇಲ್ಲ. 2 ಕುಟುಂಬಗಳಿಗೆ ಸರ್ಕಾರ 1,00,000 ಪರಿಹಾರ ಕೊಟ್ಟಿದೆ. ಆ ದುಡ್ಡಲ್ಲೇ ಮನೆ ಕಟ್ಕೊಳ್ಳೋದಕ್ಕೆ 2 ಕುಟುಂಬಗಳು ತಳಪಾಯವನ್ನು ಹಾಕೊಂಡಿದ್ದಾರೆ. ಅರ್ಧಂಬರ್ಧ ಮನೆ ಕಟ್ಕೊಂಡು ಪರದಾಟವನ್ನು ಪಡ್ತಾ ಇದ್ದಾರೆ.
जम्मू मत्तु काश्मीरदल्ली राज्यद स्थानमान पुनर्स्थापिसबेकु अंत कांग्रेस संसद राहुल गांधी ಒತ್ತಾಯವನ್ನು ಮಾಡಿದ್ದಾರೆ. ಶ್ರೀನಗರದಲ್ಲಿ ನೂತನ ಕಾಂಗ್ರೆಸ್ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುಕ್ತ ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ವಿಧಾನಸಭಾ ಚುನಾವಣೆ ನಡೆಯಬೇಕು ರಾಜ್ಯದ ಸ್ಥಾನಮಾನ ಪುನರ್ಸ್ಥಾಪನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವು ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಮೇಘಾಲಯದ ಶಿಲ್ಲಾಂಗ್ನ ಲೈತು ಮುಖರ ಚೌಕ್ನಲ್ಲಿ ಸ್ಫೋಟಕ ಸಾಧನದ ಐಡಿ ಬ್ಲಾಸ್ಟ್ ಆಗಿದೆ. ಘಟನೆಯಲ್ಲಿ ಓರ್ವನಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಐಇಡಿ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಐದು ಪ್ರಮುಖ ಸುದ್ದಿ ನೋಡೋದು ಬಾಕಿ ಇದೆ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಐದು ಸುದ್ದಿಯನ್ನು ನೋಡೋಣ. ಬೆಂಗಳೂರಿನ ರಾಷ್ಟೀಯ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥನ ಹುದ್ದೆಗೆ ಬಿಸಿಸಿಐ ಅರ್ಜಿಯನ್ನು ಆಹ್ವಾನಿಸಿದೆ. ಪ್ರಸ್ತುತ ಹುದ್ದೆಯಲ್ಲಿಯೇ ಟೀಂ ಇಂಡಿಯಾದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ಅವರ ಕಾರ್ಯಾವಧಿ ಪೂರ್ಣಗೊಳ್ಳಲಿದ್ದು ಹೀಗಾಗಿ ಬಿಸಿಸಿಐ ಅರ್ಜಿಗಳನ್ನು ಆಹ್ವಾನಿಸಿದೆ. ಟಿ20 ವಿಶ್ವಕಪ್ ಬಳಿಕ ಟೀಂ ಇಂಡಿಯಾ ಕೋಚ್ ರವಿ ಶಾಸ್ತ್ರಿ ಕಾರ್ಯಾವಧಿ ಪೂರ್ಣಗೊಳ್ಳಲಿದೆ. ಆ ನಂತರ ಭಾರತ ತಂಡದ ಕೋಚ್ ಆಗಿ ಯಾರು ಆಯ್ಕೆ ಆಗಲಿದ್ದಾರೆ ಅನ್ನೋದು ಕುತೂಹಲ. 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರ್ಪಡೆ ಮಾಡುವಂತೆ ಅರ್ಜಿ ಸಲ್ಲಿಸುವುದಾಗಿ ಐಸಿಸಿ ಮಾಹಿತಿಯನ್ನು ಕೊಟ್ಟಿದೆ. ಒಲಿಂಪಿಕ್ಸ್ಗೆ ಕ್ರಿಕೆಟ್ ಸೇರ್ಪಡೆಗೊಳಿಸುವ ಕುರಿತಂತೆ ಹಲವು ವರ್ಷಗಳಿಂದ ಚರ್ಚೆಯಾಗ್ತಾ ಇತ್ತು. ಆದರೆ ಐಸಿಸಿ ಮಾತ್ರ ಯಾವ ನಿಲುವನ್ನೂ ಕೈಗೊಂಡಿರಲಿಲ್ಲ. ಇದೀಗ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರಿಕೆಟ್ ಸೇರಿಸುವ ಕುರಿತಂತೆ ಅಧಿಕೃತವಾಗಿ ಮನವಿಯನ್ನ ಮಾಡುವುದಾಗಿ ಹೇಳಿದೆ. ಬಾಲಿವುಡ್ನ ಜನಪ್ರಿಯ ದಂಪತಿ ಕರೀನಾ ಕಪೂರ್ ಮತ್ತು ಸೈಫ್ ಅಲಿ ಖಾನ್ ಮೊದಲ ಪುತ್ರ ತೈಮೂರ್ ಅಲಿ ಖಾನ್ ಹೆಸರು ಆಗಾಗ ಕೇಳಿ ಬರ್ತಲೇ ಇರುತ್ತೆ. ಈ ದಂಪತಿಗೆ ಎರಡನೇ ಗಂಡು ಮಗು ಕಳೆದ ಫೆಬ್ರವರಿಯಲ್ಲಿ ಜನಿಸಿದ್ದು ಹೆಸರು ಏನು ಅಂತ ಬಹಿರಂಗವಾಗಿರಲಿಲ್ಲ. ಆದರೆ ಎರಡನೇ ಮಗುವಿನ ಹೆಸರನ್ನ ಜೆಹ್ ಅಲಿ ಖಾನ್ ಎಂದಾಗಿದ್ದು ಜಹಂಗೀರ್ ಅಲಿ ಖಾನ್ ಅನ್ನೋದು ಪೂರ್ತಿ ಹೆಸರು ಅಂತ ಹೇಳಲಾಗ್ತಾ ಇದೆ. ಮೊದಲ ಪುತ್ರನ ಹೆಸರು ತೈಮೂರ್ ಅಲಿ ಖಾನ್ ಮತ್ತು ಎರಡನೇ ಪುತ್ರ ಜಹಂಗೀರ್ ಅಲಿ ಖಾನ್ ಎಂಬ ಚರ್ಚೆ ಬಾಲಿವುಡ್ ಅಂಗಳದಲ್ಲಿ ಆರಂಭವಾಗಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.